ಸಿದ್ದರಾಮಣ್ಣ ಒಂದು ನಿಮಿಷ ಈಗ ಕಾರಿಜೋಳ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಈಗ ನೀವು 25000 ಕೋಟಿ ಈ ಸಾರಿ ಬಜೆಟ್ ನಲ್ಲಿ ಇಟ್ಟಿದ್ದೀರಿ ಈಗ ವರ್ಕ್ ಇನ್ ಹ್ಯಾಂಡ್ ಸಣ್ಣ ನೀರಾವರಿ ಮತ್ತು ಭಾರಿ ನೀರಾವರಿ ಎರಡೂ ಸೇರಿ ನಿಮ್ಮತ್ರ ಅನುಮೋದನೆಗೊಂಡು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಆಗಿರತಕ್ಕಂತ ಟೆಂಡರ್ ಕರೆದಿರತಕ್ಕಂತ ಪೂರ್ಣ ಪ್ರಮಾಣದ ಕ್ರಿಯಾ ಯೋಜನೆಗಳು ಎಷ್ಟು ಲಕ್ಷ ಕೋಟಿ ಇದೆ 152,058 ಕೋಟಿ ಇದೆ 25000 ಕೋಟಿ ನಲ್ಲಿ ಸಭಾಧ್ಯಕ್ಷರೇ ಅಲ್ಲಲ್ಲ ಒಂದು ನಿಮಿಷ ಅಧ್ಯಕ್ಷ ನಾನು ಒಂದು ನಿಮಿಷ ನಾನು ಏನಾರ ಸುಳ್ಳು ಹೇಳಿದ್ರೆ ಈ ಸದನಕ್ಕೆ ನಾನು ಕ್ಷಮೆ ಕೇಳಿ ಹೋಗ್ತೀನಿ ಸ್ವಲ್ಪ ನಮಗೆ ಯಾಕೆ ಅಂದ್ರೆ ಆತಂಕ ಇದೆ ಅದಕ್ಕೋಸ್ಕರ ನಾನು ಹೇಳೋದು 158000 ಕೋಟಿ ಸ್ಪಿಲ್ ಓವರ್ ವರ್ಕ್ಸ್ ಇದ್ದು ವರ್ಕ್ ಇನ್ ಹ್ಯಾಂಡ್ ಇದ್ದು 25000 ಕೋಟಿನ ಅನುದಾನನ ನೀವು ಒದಗಿಸಿದಿರಿ ಅದರಲ್ಲಿ ಬದ್ಧತಾ ವೆಚ್ಚದಲ್ಲಿ ಹೋಗುತ್ತೆ ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಬೇಡ ಪ್ರಿನ್ಸಿಪಲ್ ಅಂತೂ ಅದರಲ್ಲೇ 25000 ಕೋಟಿನಲ್ಲೇ ಹೋಗಬೇಕು ಪ್ರಿನ್ಸಿಪಲ್ 25000 ಕೋಟಿನಲ್ಲಿ ಹೋದ್ರೆ ಅದೊಂದು 3-4000 ಕೋಟಿ ಹೋಗೇ ಹೋಗುತ್ತೆ ಇನ್ 21000 ಕೋಟಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೋಗಿ ನಿಮಗೆ 15-16000 ಕೋಟಿ ವರ್ಕಿನ ವರ್ಕ್ ಎಕ್ಸಿಕ್ಯೂಷನ್ ಸಿಗಲ್ಲ ವರ್ಕ್ ಎಕ್ಸಿಕ್ಯೂಷನ್ ಗೆ ಅಷ್ಟು ಸಿಗದೇ ಇದ್ದರೆ ಎಷ್ಟು ವರ್ಷ ಬೇಕು ಅದನ್ನು ಪೂರ್ತಿ ಮಾಡಕ್ಕೆ ಇನ್ನ 6 ವರ್ಷಗಳ ಸತತವಾದಂತ ತೀರ ಇದನ್ನ ಮಾಡಿದ್ರೂ ಸತ ಈಗಿರೋ ಅಂತ ವರ್ಕ್ ಅನ್ನು ಕಂಪ್ಲೀಟ್ ಮಾಡಕಲ್ಲ ಪ್ರಾಜೆಕ್ಟ್ಸ್ ಗಳನ್ನ ಇದಕ್ಕೆ ನಾನೇನು ಆತಂಕ ಅಂದ್ರೆ ಇದೇ ರೀತಿ ಎಲ್ಲವನ್ನೂ ಈ ನಾಯಿ ಮೂಳೆ ಗುಡಾಕೆತ್ತಿದಲ್ಲ ಗುಡಾಕೆಣದು ಬೇಡಿ ಏನಾದರೂ ಒಂದು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಕಾನೂನನ್ನು ಒಂದು ಯೋಜನೆಯನ್ನು ಜಾರಿ ತಂದು ಈ ಮಾಡಿರತಕ್ಕಂಥ ಪ್ರಾಜೆಕ್ಟ್ಗಳನ್ನು ಮುಗಿಸೋ ಅಂತ ಜವಾಬ್ದಾರಿನ ನಾವು ನೀವೆಲ್ಲ ಸೇರಿ ಈ ಸದನದಲ್ಲಿ ಮಾಡೋಣ ಅನ್ನೋದು ನಾನು ಯಾರನ್ನು ದ್ವೇಷ ಮಾಡೋಕ್ಕೆ ನಮಗೆ ಅಷ್ಟೊಂದು ಇದಿಲ್ಲ ನಾನು ನನ್ನ ಆತಂಕದಲ್ಲಿದೆಯಲ್ಲ ಈ ಆತಂಕನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇಷ್ಟೊಂದು ದೊಡ್ಡ ಪ್ರಮಾಣದ ಈ ಪ್ರಾಜೆಕ್ಟ್ಗಳು ಇಟ್ಕೊಂಡು ನಾವು ಇಷ್ಟು ಕೋಟಿ ಇಟ್ಟಿದ್ದೀವಿ ಇಷ್ಟು ಕೋಟಿ ಇಟ್ಟಿದ್ದೀವಿ ಅಂತಿರಲ್ಲ ಎಷ್ಟು ಪರ್ಸೆಂಟ್ ಇಟ್ಟಿದ್ರೆ ಅವನ್ನೇನಾದ್ರೂ ಅವಕ್ಕೆ ಬರೀ ಪೆಂಡಿಂಗ್ ಬಿಲ್ಸ್ ಎಷ್ಟಿದೆ 16-17000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ ಆ ಪೆಂಡಿಂಗ್ ಬಿಲ್ಸಿ ಸಾಕಲ್ಲ ನಿಮ್ಮ ಈ ಸಾರಿ ಇಟ್ಟಿರೋ ಬಜೆಟ್ಟಿನ ದುಡ್ಡು ಹೇಳಬೇಕು ಅಂದ್ರೆ ಆ ಪೆಂಡಿಂಗ್ ಬಿಲ್ ಕೊಟ್ಬಿಟ್ಟು ಮನೆ ಕೂತ್ಕೊಳ್ಳೋದ ಏನಾರ ಮಾಡಿ ಒಂದು ದಾರಿನ ಕೇಂದ್ರನು ತಗೋಬನ್ನಿ ಕೇಂದ್ರದ ಇದನ್ನು ತೊಟ್ಟಿ ಕದನ ಕೇಂದ್ರದಲ್ಲೂ ಇಲ್ಲೂ ಕಟ್ಟಿ ಆಯ್ತು ಅಧ್ಯಕ್ಷರೇ ನಾನು ಆತಂಕ ಮಾತು ಹೇಳ್ತಾ ಇದೀವಿ ಅಷ್ಟೇ ನಾವೇನು ಯಾರು ದ್ವೇಷ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲವೂ ಆಗಿರ್ತಕ್ಕಂಥ ತಪ್ಪು ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಿದ್ದಾರೆ ಅಲ್ಲ ಮಾಡ್ಲಿ ಈಗ ಇದಕ್ಕೆ ನಾನು ಕಾರಿಜೋಳ ಅವರಿಗೆ ಪ್ರಶ್ನೆ ಮಾಡಿದ್ದಷ್ಟೇ ನೀವು ಹೇಳ್ತಾ ಇದ್ರಲ್ಲ ಅದಕ್ಕೆ ಸರ್ ಮೇಜರ್ ಇರಿಗೇಷನ್ ಪ್ರಾಜೆಕ್ಟು 24 ಅವರ್ಸ್ದಾಗ ಮುಗಿಯುವಂಥ ಪ್ರಾಜೆಕ್ಟ್ ಅಲ್ಲ ಉದಾಹರಣೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1964 ಮೇದಲ್ಲಿ ಅಡಿಗೆಲ್ಲ ಹಾಕಿದ್ವಿ ಇವತ್ತಿಗೂ ನಡೀತಾ ಇದೆ ಮುಂದೂ ನಡೀತದೆ ಹಾಗೆ ಎಲ್ಲ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಇಂಟ್ರೆಸ್ಟ್ ರೇಟ್ ಪ್ರಾಬ್ಲಮ್ಸ್ ಇದ್ದಾವ ಕೂಡ್ರಿ ಇದು ಒಂದೇ ಎರಡೇ ವರ್ಷದ ಪ್ರಾಬ್ಲಮ್ ಅಲ್ಲ ಇದು 50 ವರ್ಷದ ಪ್ರಾಬ್ಲಮ್ಗಳಿದ್ದಾವೆ ಇವನ್ನ ನಾವು ಮುಂದುವರ್ಸ್ಕೊಂಡು ಪ್ರಾಜೆಕ್ಟ್ಗಳನ್ನ ಮುಗಿಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದೇ ಹೊರತು ಇದನ್ನು ನಾವು ಈಗ ಮುಗಿಸ್ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ ಈಗ ಮೇಜರ್ ಇರಿಗೇಷನ್ಗೆ 1,02,000 ಕೋಟಿಯಷ್ಟು ವರ್ಕ್ ಆನ್ ಹ್ಯಾಂಡ್ ಇದೆ ಸ್ಪಿಲ್ ಓವರ್ ವರ್ಕ್ಸ್ ಇದೆ ಅವನ್ನೇನು ಇವತ್ತೇ ಮುಗಿಸೋಕ್ಕಾಗ್ತದೆ ಆಗೋದಿಲ್ಲ ಅದಕ್ಕೆ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದೊಂದು ನಿರಂತರ ವ್ಯವಸ್ಥೆ ಓಕೆ ಸಿದ್ದರಾಮಯ್ಯನವರು